ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಇಬ್ಬರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಘೋಷಣೆ ಮಾಡಿದ್ದಾರೆ. ಒಂದು ಬೆಳಗಾಂನ ಈರಣ್ಣ ಕಡಾಡಿ, ಇನ್ನೊಂದು ರಾಯಚೂರಿನ ಅಶೋಕ್ ಗಸ್ತಿ. ಇಬ್ಬರು ಕೂಡ 30-35 ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಕೊಂಡು ಬಂದವರು. ತಾಲೂಕು ಅಧ್ಯಕ್ಷರಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯ ಸಮಿತಿ ಜವಾಬ್ದಾರಿ ತಗೊಂಡು ಪಕ್ಷನಿಷ್ಠೆ ಇರಂತ ಸಾಮಾನ್ಯ ಕಾರ್ಯಕರ್ತರ ಬೆಳೆದಂತ ಇಬ್ಬರನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸಮಿತಿ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಆ ಎಲ್ಲ ನಾಯಕರಿಗೆ, ಮನೆ ನರೇಂದ್ರ ಮೋದಿ ಅವರಿಗೆ ಇರಬಹುದು, ಮನೆ ಅಮಿತ್ ಶಾ ಅವರಿಗೆ ಇರಬಹುದು, ಮನೆ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಇರಬಹುದು, ನಮ್ಮ ಸಂತೋಷ್ ಇರಬಹುದು, ಇವರೆಲ್ಲರೂ ಕೂಡ ನಾನು ಎಷ್ಟು ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಿದರು ಸಾಕಾಗಲಿಕ್ಕಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಅದರೊಳಗೂ ಕೂಡ ಈ ನಮ್ಮ ರಾಯಚೂರಿನ ಅಶೋಕ್ ಗಸ್ತಿ ಅವರು ಸಾಮಾನ್ಯ ಸವಿತಾ ಸಮಾಜದ ಒಬ್ಬ ಸದಸ್ಯ. ನಾನು ಯಾಕೆ ಜಾತಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ಕಾಂಗ್ರೆಸ್ನವರು ಜೆಡಿಎಸ್ನವರು ಬಹಳ ಹೇಳ್ಕೊತಾರೆ ಹಿಂದುಳಿದವರಿಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಒಬ್ಬ ಯುವಕ ಸವಿತಾ ಸಮಾಜದ ಅಶೋಕ್ ಗಸ್ತಿ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿರೋದು, ಮತ್ತು ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ದುಡಿದಂತ ಈರಣ್ಣ ಕಡಾಡಿ ಅವರಿಗೆ ರಾಜ್ಯಸಭಾ ಸದಸ್ಯರಾಗಿ ಅಭ್ಯರ್ಥಿ ಆಯ್ಕೆ ಮಾಡಿರೋದು, ಇವರಿಬ್ಬರನ್ನ ಆಯ್ಕೆ ಮಾಡಿರೋದು ಇಡೀ ರಾಜ್ಯದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಾಗಿರೋಷ್ಟು ಸಂತೋಷ.